ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕ್ಯಾಂಪಸ್ಗೆ ನುಗ್ಗಿ ನಮ್ಮ ಹಾಸ್ಟೆಲ್ ಧ್ವಂಸ ಮಾಡಿದ್ದು ಅಲ್ಲದೆ ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ಕೋಲಿನಿಂದ ಥಳಿಸಿದ್ದಾರೆ. ಆರ್ಎಸ್ಎಸ್ ಹಾಗೂ ಎಬಿವಿಪಿ ಕಾರ್ಯಕರ್ತರು ನಡೆಸಿರುವ ದಾಳಿ ಅಂತ ಎಂದು ಜೆಎನ್ಯು ವಿದ್ಯಾರ್ಥಿ ಒಕ್ಕೂಟ ಆರೋಪ. ಜನವರಿ 12, 13 ಮತ್ತು 14ರಂದು ಹಾಲುಮತ ಸಂಸ್ಕೃತಿ ವೈಭವಾಚರಣೆ. ತಿಂಥಣಿ ಬ್ರಿಡ್ಜ್ನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಆಯೋಜನೆ. ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ, ಮಹಂತೇಶ್ ಕೌಲ್ಗಿ ಹೇಳಿಕೆ. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಕಲಬುರಗಿ ನಗರದಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ. ಎಬಿವಿಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಕೆಲವು ದುಷ್ಕರ್ಮಿಗಳು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕ್ಯಾಂಪಸ್ಗೆ ನುಗ್ಗಿ ನಮ್ಮ ಹಾಸ್ಟೆಲ್ ಧ್ವಂಸ ಮಾಡಿದ್ದು ಅಲ್ಲದೆ ವಿದ್ಯಾರ್ಥಿಗಳ ಮೇಲೆ ಮನ ಬಂದಂತೆ ಕೋಲಿನಿಂದ ಥಳಿಸಿದ್ದಾರೆ. ಇದು ಆರ್ಎಸ್ಎಸ್ ಹಾಗೂ ಎಬಿವಿಪಿ ಕಾರ್ಯಕರ್ತರು ನಡೆಸಿರುವ ದಾಳಿ ಅಂತ ಜೆಎನ್ಯು ವಿದ್ಯಾರ್ಥಿ ಒಕ್ಕೂಟ ಆರೋಪಿಸಿದೆ. ಎಬಿವಿಪಿ ಕಾರ್ಯಕರ್ತರು ಹಾಸ್ಟೆಲ್ಗೆ ನುಗ್ಗಿ ಅಲ್ಲಿನ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ ಎಂದು ಜೆಎನ್ಯುಎಸ್ಯು ಆರೋಪಿಸಿದೆ. ಇನ್ನು ಗಲಾಟೆ ಮಾಡಿದ್ದಾರೆ ಎನ್ನಲಾಗಿರೋದಕ್ಕೆ ಸಾಕ್ಷಿ ಎನ್ನುವಂತಹ ಕೆಲ ದೃಶ್ಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ. ಜನವರಿ 12, 13 ಮತ್ತು 14ರಂದು ಹಾಲಮತ ಸಂಸ್ಕೃತಿ ವೈಭವದ ಆಚರಣೆ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಹಂತೇಶ್ ಕೌಲ್ಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂಥಣಿ ಬ್ರಿಡ್ಜ್ನ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಜನವರಿ 12, 13 ಮತ್ತು 14ರಂದು ಹಾಲಮತ ಸಂಸ್ಕೃತಿ ವೈಭವ ಆಚರಣೆ ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಜನವರಿ 12, 13 ಮತ್ತು 14ರಂದು ದೇವದುರ್ಗ ತಾಲೂಕಿನ ತಿಂಥಣಿ ಬ್ರಿಡ್ಜ್ನಲ್ಲಿರ್ತಕ್ಕಂಥ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಹಾಲುಮತ ಸಂಸ್ಕೃತಿ ವೈಭವ 2020 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಧ್ವಜಾರೋಹಣ ಮಾಡುವ ಮುಖಾಂತರ ಅವತ್ತು ಬೆಳಗ್ಗೆ 9 ಗಂಟೆಗೆ ಆರಂಭವಾಗ್ತಾ ಇದೆ. ಹೈದರಾಬಾದ್ನ MLC ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹೆಗ್ಗೆ ಮಲ್ಲೇಶಂ ಅವರು ಆ ಧ್ವಜಾರೋಹಣ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಮತ್ತು ಅಂದಿನ ಕಾರ್ಯಕ್ರಮದ ಅವತ್ತಿನ ಕಾರ್ಯಕ್ರಮ ಏನು ಅಂದರೆ ಹಾಲುಮತ ಮತ್ತು ಗಂಗಾಮತ ಸಮಾವೇಶ ಅಂತ ಹೇಳಿದೆ. ಮತ್ತು ಬೆಳಿಗ್ಗೆ 9:30 ಗಂಟೆಗೆ 108 ಗ್ರಾಮಗಳಿಂದ ದೇವರ ಭಂಡಾರವನ್ನು ತಂದು ಪೂಜೆ ಮಾಡುವುದರ ಮುಖಾಂತರ ಅವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಆರಂಭಿಸಲಾಗ್ತಾ ಇದೆ. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಕಲಬುರಗಿ ನಗರದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಪದಾಧಿಕಾರಿಗಳು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಎಬಿವಿಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರದ ಮೋದಿ ಮತ್ತು ಅಮಿತ್ ಶಾ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಎಬಿವಿಪಿ ಹಾಗೂ ಆರ್ಎಸ್ಎಸ್ ಸಂಘಟನೆ ರದ್ದುಪಡಿಸಬೇಕೆಂದು ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದರು. ये हम तमाम स्टूडेंट्स कैंपस फ्रंट ऑफ इंडिया के तरफ से यहाँ पर एक प्रोटेस्ट रखे हैं, जो कल JNU में जो स्टूडेंट्स को उनके हॉस्टल्स में जाकर मारा गया, जिस तरह ABVP के गुंडे जो गूंस पूरा एक मॉब बनाकर पूरा प्लानिंग के साथ उनके हॉस्टल में जाते हैं, मुंह पे नकाब बनकर रात के टाइम पर जाकर उनके मारते हैं. वहाँ के स्टूडेंट्स को मारने के बाद वहाँ पर बहुत सारे लोगों का हाथ पैर तोड़ दिया जाता है, कई सारे लोगों को एडमिट किया जाता है. वहाँ के JNUSU प्रेसिडेंट, जो प्रेसिडेंट को मारा जाता है, वो एडमिट हैं. ये जो RSS और ये BJP के जो गुंडे जो एक आतंक मचा रखे हैं यूनिवर्सिटीज़ में, पहले हम जिस तरह देखे हैं कि जामिया में किए, फिर उसके बाद AMU में, फिर आप देख रहे हैं JNU में, ये इनके साइकिल्स आज देश ये इनकी जो साइकिल चल रही है इसको समझ चुकी है. ये RSS के जो गूंस हैं जो आतंक फैला रहे हैं, जो डर और खौफ का एक माहौल फैला रहे हैं, हम इसकी सख्त मजम्मत करते हैं और हम एक डिमांड करते हैं कि इनके ऊपर सीरियस एक्शन लिया जाए
और जो भी स्टूडेंट्स इसके अंदर जो भी एबीवीपी गुंडे जो गूंस जो टेररिस्ट इसके अंदर इन्वॉल्व थे उनके ऊपर सख्त एक्शन लिया जाए। और जो पुलिस वहां पर रहने के बावजूद भी जो लाठी लेकर जा रहे हैं जो आरएस के एबीवीपी के गूंस उन्हें रोक नहीं रही है, जो अंदर जाना चाहते हैं बाहर के लोग उन्हें रोक रही है, वहां पर उनके सामने मारा जा रहा है, उनको ऐसा छोड़ रही है अंदर ही मारने के लिए, तो उनके ऊपर सीरियस एक्शन नहीं लिया जा रहा। हमारा डिमांड है वहाँ पर जो भी इन्वॉल्व थे उनको सीरियस एक्शन लिया जाए, वहाँ पे जो पुलिस इन्वॉल्व है उसके अंदर उस जो एक्शन नहीं लिया उसके ऊपर भी एक जुडिशियल इंक्वायरी हो और उनके ऊपर भी एक्शन लिया जाए। ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಹುಬ್ಬಳ್ಳಿಯ ಇಸ್ಕಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು ಸಾವಿರಾರು ಭಕ್ತರು ಇಸ್ಕಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಇಸ್ಕಾನ್ ಟೆಂಪಲ್ನಲ್ಲಿ ವಿಶೇಷ ಪೂಜೆ ಅಂಗವಾಗಿ 15 ಅಡಿ ಎತ್ತರ 11 ಅಡಿ ಅಗಲ ವೈಕುಂಠ ದ್ವಾರ ನಿರ್ಮಾಣ ಮಾಡಲಾಗಿದೆ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ವೈಕುಂಠ ದ್ವಾರ ನಿರ್ಮಾಣ ಮಾಡಲಾಗಿದೆ. ವೈಕುಂಠಕ್ಕೆ ಹೋಲಿಕೆಯಾಗುವಂತೆ ಸಜ್ಜುಗೊಂಡಿರುವ ಕೃಷ್ಣನ ದೇವಸ್ಥಾನ ನಿರ್ಮಿಸಲಾಗಿದೆ. ಬಣ್ಣ ಬಣ್ಣದ ಪುಷ್ಪಗಳಿಂದ ಇಸ್ಕಾನ್ ದೇವಸ್ಥಾನ ಕಂಗೊಳಿಸುತ್ತಿದೆ. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9:00 ದೇವಸ್ಥಾನದಲ್ಲಿ ಲಕ್ಷಾಚರಣೆ ನಡೆಯುತ್ತಿದ್ದು ಸಾವಿರಾರು ಭಕ್ತರು ಲಕ್ಷಾಚರಣೆ ಮೂಲಕ ವಿಶೇಷ ಪೂಜೆ ಕಾರ್ಯ ನಿರ್ವಹಿಸಿದರು. ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಕಾಯಕಯೋಗಿ ಬಸಗೌಡ ಪಾಟೀಲ್ ಅವರ ಕಂಚಿನ ಪುತ್ತಳಿಕೆ ಉದ್ಘಾಟನಾ ಕಾರ್ಯಕ್ರಮ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನೆರವೇರಿತು. ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದ ಸಂಕೇಶ್ವರ ಪಟ್ಟಣದಲ್ಲಿರುವ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘವು ಇಂದು ಸಂಸ್ಥೆ ಕಟ್ಟಿ ಬೆಳೆಸಿದ ಕಾಯಕ ಯೋಗಿ ದಿವಂಗತ ಬಸಗೌಡ ಪಾಟೀಲರ ಕಂಚಿನ ಪುತ್ತಳಿಕೆ ಅನಾವರಣ ಮಾಡಿದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುತ್ತೂರು ಮಠ ಹಾಗೂ ಗದಗದ ತೋಟೇಂದ್ರ ಸಿದ್ದರಾಮ ಸ್ವಾಮೀಜಿಗಳು ಹಾಗೂ ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ, ವಿಜಯಪುರ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ ಭಾಗವಹಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಕ್ಷಣ ಸಂಸ್ಥೆ ಕಟ್ಟಿದವರು ಶಿಕ್ಷಣ ಕಲಿಯಲ್ಲ, ಆದರೆ ನಮಗಾಗಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ. ಆದರೆ ಇಂತಹ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳನ್ನ ನೋಡಿ ಅವರು ಸ್ಮರಿಸುತ್ತಾರೆ. ಕಟ್ಟಿದ ಸಂಸ್ಥೆ ಮಾಡಿಸೋದು ಅವರ ನೆನಪು ನಮಗೆ ಇರಲಿ ಎನ್ನುವ ದೃಷ್ಟಿಯಿಂದ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ಇಂದು ಆಂಗ್ಲ ಮಾಧ್ಯಮ ಶಾಲೆಯ ಭೂಮಿ ಪೂಜೆ ಮಾಡಿದ್ದೇವೆ. ಇದು ದೊಡ್ಡದಾಗಿ ಬೆಳೆಯಲು ಅದರ ಜೊತೆಗೆ ಇಂಗ್ಲಿಷ್ ಭಾಷೆ ಜೊತೆಗೆ ಕನ್ನಡವೂ ಇರಲಿ. ಬರೀ ಇಂಗ್ಲಿಷ್ ಆದರೆ ಭಾರತ ಭಾರತವಾಗಿರುವುದಿಲ್ಲ, ಅದು ಮೊದಲಿನ ಬ್ರಿಟಿಷ್ ಆಡಳಿತ ಆಗುತ್ತದೆ. ಅದಕ್ಕಾಗಿ ಭಾರತ ದೇಶದ ಎಲ್ಲ ಭಾಷೆಗಳು ಉಳಿಯಬೇಕು ಎಂದು ಬಿಜಾಪುರ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು. ಸುಂದರವಾದಂತಹ ಒಂದು ಅದು ಕಟ್ಟಡ ತಯಾರಾಗಲಿ. ಅಲ್ಲಿ ಇಂಗ್ಲಿಷ್ ಮಾಧ್ಯಮ ಅಂತ ಅವ್ರು ಹೇಳಿದಾರ, ಇಂಗ್ಲಿಷ್ ಕೂಡ ಒಂದೀಟು ಕನ್ನಡನೂ ಹಿಂದೆ ಇರಲಿ ಅಂತ. ಬರೇ ಬರೇ ಹೀಗೆ ಮಾಡ್ಕೊಂಡು ಹೋದ್ರೆ ಭಾರತ ಭಾರತ ಉಳಿಯೋದಿಲ್ಲ. ಭಾರತ ಅದೇನು ಬ್ರಿಟಿಷರ ಹಾಳಾಗಿತ್ತಲ್ಲ ಹಂಗಾಗಬಾರದು. ಭಾರತ ಭಾರತ ಆಗಿರಬೇಕು. ಭಾರತೀಯ ಎಲ್ಲ ಭಾಷೆಗಳು ಉಳಿಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು. ಆ ಬಳಿಕ ಒಂದು ಬಳಕೆಗಾಗಿ ಒಂದು ಅಂತಾರಾಷ್ಟ್ರೀಯ ಭಾಷೆ ಇರಬೇಕು. ಅದಕ್ಕೆ ಆ ಭಾಷೆಯನ್ನ ಕಲಿಸೋದಕ್ಕಾಗಿ ಅಲ್ಲೊಂದು ಶಾಲೆ. ಈ ಸಂಸ್ಥೆ ವಿವಿಧ ಸಂಗತಿಗಳಿಂದ ದೇಶದ ಗಮನ ಸೆಳೆದಿದೆ. ಕೃಷಿ, ವಾಣಿಜ್ಯ, ಶಿಕ್ಷಣ, ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡ ಬಸಗೌಡ ಪಾಟೀಲ್ ಈ ಭಾಗದ ಪೂಜ್ಯರ, ದಾನಿಗಳ, ಸಮಾಜ ಸೇವಕರ ಪ್ರಯತ್ನದೊಂದಿಗೆ ಈ ಸಂಸ್ಥೆ ಬೆಳೆಸುವುದರ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ. ಶಿಕ್ಷಣ ದಾನ ಅನ್ನೋದು ಒಂದು ದೊಡ್ಡ ದಾನ. ಪ್ರತಿ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕಲಿಯುವ ಸಲುವಾಗಿ ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕಿದೆ, ಆಗ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುತ್ತದೆ. ಈ ಶಿಕ್ಷಣ ಸಂಸ್ಥೆಯನ್ನ 75 ವರ್ಷಗಳ ಹಿಂದೆ ಹುಟ್ಟು ಹಾಕಿದ್ರು, ಆದ್ದರಿಂದ ಈ ಭಾಗದ ಮಕ್ಕಳಿಗೆ ಅನುಕೂಲವಾಗಿರುವುದರಿಂದ ಇದು ದೊಡ್ಡ ಕೊಡುಗೆಯಾಗಿದೆ ಎಂದು ಪ್ರಭಾಕರ್ ಕೋರಿ ಹೇಳಿದರು. ಇವತ್ತು ಇಲ್ಲಿ ದುರುದುಂಡೇಶ್ವರ ಶಿಕ್ಷಣ ಸಂಸ್ಥೆ 75 ವರ್ಷದಿಂದ ಹುಟ್ಟು ಹಾಕಿದ್ರು. ನೋಡಿ, ಈ ಶಿಕ್ಷಣ ಸಂಸ್ಥೆ ಇಲ್ಲಾದ್ರೆ ಈ ಭಾಗದಲ್ಲಿ ಹೇಳಿದ್ರೆ ನಮ್ಮ ಮಾನ್ಯ ಶ್ರೀಮದ್ ಜಡ್ಜ್ ಅವರು ಬಹುತೇಕ ಈ ಶಿಕ್ಷಣ ಸಂಸ್ಥೆ ಇಲ್ಲಾದ್ರೆ ನಾನು ಜಡ್ಜನೂ ಆಗೋದಕ್ಕೆ ಅಷ್ಟೇ ಇದ್ದಂತ ಅಂಥ ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಾಕಿದ್ರು. ಸ್ವಾತಂತ್ರ್ಯ ಹೋರಾಟ ಜೊತೆಗೆ ಶಿಕ್ಷಣದ ಹೋರಾಟನೂ ಪ್ರಾರಂಭ ಆ ಕಾಲದಲ್ಲಿ ಆಗಿದೆ. ಅದಕ್ಕೆ ಇವತ್ತು ಈ ಭಾಗದ ಶಿಕ್ಷಣ ಸಂಸ್ಥೆಗಳು ತಾವೆಲ್ಲ ನೋಡ್ಬೋದು. 100 ವರ್ಷದಿಂದ ಜಾತ್ಯತೀತವಾಗಿ ಶಿಕ್ಷಣ ಕೊಡುವ ಸಂಸ್ಥೆಗಳು ಇವತ್ತು ಬೆಳೆದು ನಿಂತಿದ್ದಾವೆ.
ಹಳ್ಳಿಯಲ್ಲಿ ಇಂತಹ ವಿದ್ಯಾಸಂಸ್ಥೆಗಳು ಇರುವುದರಿಂದ ಬಡ ಮಕ್ಕಳಿಗೆ ಓದಲು ಅನುಕೂಲವಾಗಿದೆ. ನಗರ ಪ್ರದೇಶದಲ್ಲಿ ಹೋದರೆ ಮಾತ್ರ ಒಳ್ಳೆಯ ಶಿಕ್ಷಣ ಸಿಗುತ್ತೆ ಎನ್ನುವುದು ತಪ್ಪು ಕಲ್ಪನೆ. ಇಂತಹ ಹಳ್ಳಿಗಳಲ್ಲಿ ಇಂತಹ ದೊಡ್ಡ ಸಂಸ್ಥೆಗಳು ಇರುವುದು ಸಂತೋಷ ಎನಿಸುತ್ತದೆ ಎಂದು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಹೇಳಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ಒಳ್ಳೆ ಉತ್ತಮ ರೀತಿಯ ಶಿಕ್ಷಣ ಕೊಡುವಂಥ ಸೌಲಭ್ಯಗಳು ಕಲ್ಪಿಸಬೇಕಾದದ್ದು ಇವತ್ತಿನ ಅಗತ್ಯ ಆಗಿದೆ. ಅಂದರೆ ವಿದ್ಯಾರ್ಥಿಗಳು ನಗರ ಪ್ರದೇಶಕ್ಕೆ ಹೋದ್ರೆ ಮಾತ್ರ ಒಳ್ಳೆ ಶಿಕ್ಷಣ ಸಿಗುತ್ತೆ ಅನ್ನೋದು, ಹೋಗಿ ಎಲ್ಲಿದ್ದರೂ ಅವ್ರು ಎಲ್ಲಿರ್ತಾರೆ ಅಲ್ಲೇ ಶಿಕ್ಷಣ ಸಿಗಬೇಕು ಅನ್ನೋದು ಇವತ್ತಿನ ಧ್ಯೇಯ ಆಗಿದೆ. ಮಕ್ಕಳು ಹಳ್ಳಿನಲ್ಲೇ ಹೋದರೆ ಹೆಚ್ಚು ಕಾನ್ಫಿಡೆನ್ಸಿಂದ ಅವರು ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಹೊಸ ಶಾಲೆ ಕಟ್ಟಡ ಮತ್ತು ಆಡಳಿತ ಕಚೇರಿ ಮತ್ತು ಹಿಂದಿನ ಪುತ್ಥಳಿ ಎಲ್ಲ ಅನಾವರಣ ಮಾಡಿದ್ದು ತುಂಬ ಸಂತೋಷ. ದುರುದುಂಡೇಶ್ವರ ವಿದ್ಯಾವರ್ತಕ ಸಂಘದ ವತಿಯಿಂದ ದಿವಂಗತ ಬಸಗೌಡ ಪಾಟೀಲ್ ಅವರ ಮನಗೊಂಡು ಇಂದಿನ ಆಡಳಿತ ಮಂಡಳಿ ಕಂಚಿನ ಪುತ್ಥಳಿ ಅನಾವರಣ ಮಾಡಿದರು. ಇಂದು ಆ ಸಂಸ್ಥೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗುವುದರ ಮೂಲಕ ಆ ಕಾರ್ಯಕ್ರಮಕ್ಕೆ ಶೋಭೆ ತರುವುದರ ಜೊತೆಗೆ ಇಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನ ರೂಪಿಸಿದ ದಿವಂಗತ ಬಸಗೌಡ ಪಾಟೀಲ್ ಮೂರ್ತಿ ಅನಾವರಣ ಮಾಡಿ ಈ ಸಂಸ್ಥೆ ಬೆಳೆಸಲು ಪಟ್ಟ ಕಠಿಣ ಹೆಜ್ಜೆಗಳನ್ನ ಮೆಲುಕು ಹಾಕಿದ್ರು. ಕುಮಾರ್ ಪಾಟೀಲ್, ಎಸ್ಎಸ್ಬಿ ಟಿವಿ ನ್ಯೂಸ್, ಚಿಕ್ಕೋಡಿ. ನಕಲಿ ವೈದ್ಯನೊಬ್ಬ ನಾನು ಆರ್ಎಂಪಿ ಡಾಕ್ಟರ್ ಎಂದು ಹೇಳಿಕೊಂಡು ಚಿಕಿತ್ಸೆ ನೀಡುತ್ತಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ನಾಗರಾಳ್ ಗ್ರಾಮದಲ್ಲಿ ನಡೆದಿದೆ. ಆರ್ಎಂಪಿ ಅಂದ್ರೆ ಏನು ಎಂಬುದು ಗೊತ್ತಿಲ್ಲದ ಆ ನಕಲಿ ವೈದ್ಯ ನಕಲಿ ಡಾಕ್ಟರ್ ಮುಗಿಸಿರೋದು ಬರೀ ಪಿಯುಸಿ ಕಲಾ ವಿಭಾಗ, ಆದರೂ ಸಹ ನಾನೊಬ್ಬ ಎಂಆರ್ಪಿ ವೈದ್ಯ ಎಂದು ಹೇಳುತ್ತಿದ್ದ. ಯಾವುದೇ ವಿದ್ಯಾರ್ಹತೆ ಇಲ್ಲದೆ ಡಾಕ್ಟರ್ ಆಗಿದ್ದ ವ್ಯಕ್ತಿ ಮಲ್ಲಪ್ಪ ಮಾರಿಂಗಪ್ಪ ಗೋಳಸಂಗಿ ಎಂಬಾತ ಈ ನಕಲಿ ವೈದ್ಯನಿಂದ ಎಷ್ಟೋ ಗರ್ಭಪಾತಗಳು ಮತ್ತು ಸಣ್ಣ ಮಕ್ಕಳಿಗೆ ರಿಯಾಕ್ಷನ್ ಆಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್, ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ನಗರದಲ್ಲಿ ಇಲ್ಲಿ ಅತಿಕ್ರಮ ನಡೆದತ್ತೆ ಸರ್ ದವಾಖಾನೆ ಅಂತೇಳಿ. ಇಲ್ಲಿ ಎಲ್ಲ ಬಂದ ನಾನು ಚೌಕಾಸಿ ಮಾಡೀನಿ, ಎಲ್ಲ ನೋಡಿನಿ ಸರ್, ಸಾರ್ವಜನಿಕರನ್ನು ನೋಡಿನಿ ಸರ್. 2 ವರ್ಷದಿಂದ ಹೆಚ್ಚುವರೆಗೆ ಇಲ್ಲಿ ಐತ್ರಿ ಸರ್. ಇವರು ಅವ್ರು ಹೇಳೋದೆಲ್ಲ ಸುಳ್ಳು ಸರ್. ಅವ್ರ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಸರ್. ಮತ್ತು ಮೇಲಾಗಿ ಅವ್ರದ್ದು ಎಲ್ಲಿ ಪಂಚಾಯತಿ ಒಳಗಿಲ್ಲ, ತಾಲೂಕು ಅಧಿಕಾರಿಗಳಿಲ್ಲ, ಯಾವುದು ದವಾಖಾನೆ ಒಳಗೆ ಸರ್ಟಿಫಿಕೇಟ್ ಇಲ್ಲ, ಏನಿಲ್ಲ. ಅದು ಎಲ್ಲ ಪೇಷೆಂಟ್ ನೋಡ್ತಾರೆ ಸರ್. ಸಣ್ಣ ಕೂಸಿನ ಒಂದು ಹುಟ್ಟಿದ ಕೂಸಿನ ಹಿಡ್ಕೊಂಡು ಎಲ್ಲ ಚೆಕ್ ಮಾಡ್ತಾರೆ ಸರ್. ಇಲ್ಲಿ ಎಷ್ಟೋ ಮಂದಿ ಗರ್ಭಪಾತಗಿಯವ್ರು ಸರ್. ಅವ್ರು ಎಲ್ಲರೂ ಹಂಜಿ ಇವ್ರಿಗೆ ಎಲ್ಲ ಇದನ್ನ ಮಾಡಿ ಫ್ಯಾಮಿಲಿ ಆಗಿ ಎಲ್ಲ ಇದನ್ನ ಮಾಡಿ ಇವ್ರು ಎಲ್ಲ ಇದನ್ನ ಮಾಡಿ ಒಳಗೆ ಒಳಗಾಗ ಮಾಡ್ಕೊಳ್ಳ ಸರ್. ಇಂಥವೆಲ್ಲ ನಾ ಕಂಡು ಹಿಡಿದೇ ಮಾಡಿ ಸರ್. ಇವರು ಈ ತರ ಮಾಡೋದ್ರಿಂದ ಏನೈತೆ, ನಾವು ಊರಾಗ ಮಾಡೋದ್ರಿಂದ ರೀ ಇವ್ರು ನಮ್ಮ ಮೇಲೆ ಗೋಬಿ ಕುಂಡಿಸ್ಕೊಂಡಿಸಿರಿ ಸರ್. ಇವರು ತಾವು ಪಟ್ಟಿ ಮೇಲೆ ಕಾಲು ತಾವು ಹೊಡ್ಕೊಳ್ತಾರೆ ಸರ್. ಹಿಂಗ ನಕಲಿ ವೈದ್ಯನ ಕ್ಲಿನಿಕ್ಗೆ ತಾಲೂಕಾ ಸರ್ಕಾರಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಅಲ್ಲಿ ಸಿಕ್ಕಿತು ಡಾಕ್ಟರ್ ಉಪಯೋಗಿಸುವ ಎಲ್ಲಾ ಸಲಕರಣೆಗಳು, ಇಂಜೆಕ್ಷನ್, ಬಿಪಿ ಮಷಿನ್, ಟೆಥೆಸ್ಕೋಪ್ ಹಾಗೂ ಕೆಲವು ಆಸ್ಪತ್ರೆಗಳ ರೆಫರೆನ್ಸ್ಗಳು ಸಹ ಇಲ್ಲಿ ಇದಾವೆ ಎಂಬುದು ತಿಳಿದು ಬಂದಿದೆ. ಈ ಕುರಿತು ವೈದ್ಯಾಧಿಕಾರಿ ನಕಲಿ ವೈದ್ಯನಿಗೆ ತರಾಟೆಗೆ ತೆಗೆದುಕೊಂಡ್ರು. ಶಿಕ್ಷಣ ವೃತ್ತಿ ಮಾಡಾಕತ್ತೀರಿ ವೈದ್ಯಕೀಯ? ಇಲ್ಲ, ವೈದ್ಯಕೀಯ ವೃತ್ತಿಗೆ ಏನ ಶಿಕ್ಷಣ ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ? ಏನ್ ಬೇಕಂತ? ನರ್ಸಿಂಗ್. ನರ್ಸಿಂಗ್ ಮಾಡ್ಬೇಕ? ವೈದ್ಯಕೀಯ ಅಂದ್ರ ವೈದ್ಯರಾಗ್ಬೇಕಂದ್ರೆ ಏನು ವೃತ್ತಿ ಇದನ್ನ ಶಿಕ್ಷಣ ಬೇಕು? ಏನ್ ಶಿಕ್ಷಣ ಏನದಾವು? ಎಬಿಬಿಎಸ್, ಎಬಿಬಿಎಸ್, ಬಿಎಂಎಸ್, ಬಿಎಚ್ಎಂಎಸ್, ಯುನಾನಿ, ಆಯುಷ್ ವೈದ್ಯರ ಆಗ್ಬೇಕಂದ್ರೆ ಮಿನಿಮಮ್ ಆ ಒಂದು ಶಿಕ್ಷಣ ಐತಿ. ಅಷ್ಟ ಆಗೋದು ನಿಮಗೆ ಗೊತ್ತೈತಲ್ಲ. ಗೊತ್ತಿದ್ರು ಮತ್ತೆ ಇದನ್ನ ಹೆಂಗ್ ಮಾಡಕತ್ತೀರ ನೀವು? ಆಟದಾರ ಎಲ್ಲಿ ಕಲ್ತೀರಿ ನೀವು ಇದನ್ನ? ಅಂದ್ರೆ ಎಲ್ಲಿ ಕಲ್ತೀರಿ? ಬಾಗಲಕೋಟೆ ಅಂದ್ರೆ ಏನು? ಬಾಗಲಕೋಟೆ ಊರಾಗ ಹೋಗಿ ಯಾರು ಕಲಿಸ್ತಾರೆ? ನಗರಾಣಿ ಡಾಕ್ಟರ್ ಮತ್ತೆ ನಿಮ್ಗೆ ಹೇಳ್ಬೇಕಾಗಿತ್ತಲ್ಲ. ಅವ್ರೇನ್ ಕಲಿಸಿ ಟ್ರೈನಿಂಗ್ ಕೊಟ್ರ? ಅದಕ್ಕೆ ಒಂದೇನ್ರ ನಿಮ್ಗೆ ಅನುಭವ ಏನ್ರ ಪ್ರಮಾಣ ಪತ್ರ ಕೊಟ್ರ? ಇದನ್ನ ತೆಗಿ ಅಂತ ಹೇಳಿದ್ರ ಅವ್ರ? ಮತ್ತೆ ಅಲ್ಲಿ ಅವ್ರಿಗೆ ಏನೋ ಒಂದು ಸಣ್ಣ ಪುಟ್ಟ ಕೈಯ ಕೆಲಸ ಮಾಡುವಂತದ್ ನೀವು ಅಲ್ಲಿ ಅಲ್ಲಿ ಹೆಲ್ಪ್ ಮಾಡಿರ್ತೀರಿ. ಇಲ್ಲಿ ಬಂದು ನೀವು ಡಾಕ್ಟರ್ಗೆ ಮಾಡ್ತೀರಿ ಅಂತ ಅವಾಗ ಗೊತ್ತಿರಲ್ಲ. ಸುಮ್ಮನೆ ಅವ್ರೆ ಒಳ್ಳೆ ವೈದ್ಯರ ಹೆಸರು ಕೆಡಿಸ್ಬೇಡ್ರಿ. ಇದು ಇಮಿಡಿಯೇಟ್ಲಿ ಕ್ಲೋಸ್ ಮಾಡ್ಬೇಕು. ನಿಮ್ಯಾಗ ಆಪಾದನೆ ಐತೆ. ಯಾರು ಅಲ್ಲ ಅಪಾದನೆ ಐತೆ ಅನ್ನೋ ಹ್ಞೂ ಅಂದ್ರೆ ಯಾರು ಅಪಾದನೆ ಮಾಡ್ಯಾರ ಗೊತ್ತೈತಾ? ಗೊತ್ತಿಲ್ಲ. ನಿಮ್ಮ ಊರವ್ರ ಬರ್ಗುಂಡೆ ಅಂತ ಹೇಳಿ ಅವ್ರ ನಿಮ್ಯಾಗ ಅಪಾದನೆ ಮಾಡ್ಯಾರ. ಯಾವ್ದು ಲೈಸೆನ್ಸ್ ಇಲ್ಲ, ವೈದ್ಯ ವೃತ್ತಿ ಇಲ್ಲ, ಸಾಕಷ್ಟು ಅವರಿಂದ ನಿಮ್ಮ ಇಲ್ಲಿ ಇದಕ್ಕ ಪಬ್ಲಿಕ್ ತೊಂದರೆ ಆಗತ್ತೆ ಅಂತ ಹೇಳಿ ಅಪಾದನೆ ಮಾಡ. ಅದಕ್ಕೆ ಆಯ್ದ್ರ ದೃಷ್ಟಿಯಿಂದ ನಾ ಇಲ್ಲಿ ವಿಸಿಟ್ ಮಾಡಿವಿ. ಅದರ ಸಿಬ್ಬಂದಿ ಮತ್ತೆ ನೀವು ಇಲ್ಲಿ ಔಷಧ ಎಲ್ಲ ಗಾಯಬ್ ಮಾಡಿರಿ. ನಿನ್ನೆನ ಬಂದ್ ಮಾಡಿವಿ ಅಂತೀರಿ, ಮುಂಜಾನೆ ಇಲ್ಲಿ ಆಜು ಬಾಜುದವ್ರನ್ನ ಕೇಳಿದ್ರೆ ಇವತ್ತು ಮುಂಜಾನೆ 12 ಗಂಟೆ ಮಟ್ಟ ಇಲ್ಲೇ ಇದ್ರ ಅಂತ ಹೇಳ್ತೀರಿ.
ಇಲಾಖೆಗೆ ತಪ್ಪು ಮಾಲಿಕೆ ಮಾಹಿತಿ ಸಲ್ಲಿಕೆ, ನೀವು ಏನ ಇದು ತುಡುಗ ಪುಡುಗ ಇದನ್ನ ಪ್ರಾಕ್ಟೀಸ್ ಮಾಡೋದು ಇವೆಲ್ಲ ಅದ್ರ ಮ್ಯಾಲೆ ಮೇಲೆ ನಿಮ್ ಆಕ್ಷನ್ ಹಾಕ. ಡಾಕ್ಟರ್ ಕೋರ್ಸ್ ಕಲಿಯದೆ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ಈ ನಕಲಿ ವೈದ್ಯ, ಇನ್ನೂ ಎಷ್ಟೋ ನಕಲಿ ವೈದ್ಯರು ಇದ್ದಾರೆ, ಅವರನ್ನ ಬೇಗ ಪತ್ತೆ ಹಚ್ಚಿ ಮುಂದೆ ಆಗುವ ಅನಾಹುತಗಳನ್ನ ತಡೆಯಬೇಕು ಎಂದು ಗ್ರಾಮಸ್ಥರು ಹೇಳುತ್ತಾರೆ. ಜನರ ಜೀವನದ ಜೊತೆ ಆಟವಾಡುವ ನಕಲಿ ವೈದ್ಯರ ಹೆಡೆಮುರೆ ಕಟ್ಟಿ ಅವರಿಗೆ ಶಿಕ್ಷೆ ವಿಧಿಸಬೇಕು ಎಂಬುದೇ ಗ್ರಾಮಸ್ಥರ ಆಶಯವಾಗಿದೆ. ಈಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಮುಂದೆ ಆಗುವ ಅನಾಹುತ ಕುರಿತು ವಿಶೇಷ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂಬುದೇ ನಮ್ಮ ಆಶಯವಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪತ್ರ ಚಳವಳಿಯನ್ನ ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ನಡೆಸಲಾಯಿತು. ಇದೇ ವೇಳೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಅಲ್ತಾಫ್ ಹಳ್ಳೂರ್, ಅನ್ವರ್ ಮುದೋಳ್, ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಕೇಂದ್ರ ಸರ್ಕಾರ ದೇಶದಲ್ಲಿರುವ ಮುಸ್ಲಿಮರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಬಿಜೆಪಿ ಜನಪ್ರತಿನಿಧಿಗಳು ಮುಸ್ಲಿಂ ಸಮುದಾಯದವರ ಮೂಗಿಗೆ ತುಪ್ಪ ಹಚ್ಚುವ ಮೂಲಕ ಮೋಸ ಮಾಡುತ್ತಿದ್ದಾರೆ. ದೇಶದಲ್ಲಿರುವ ಮುಸ್ಲಿಂ ಸಮುದಾಯಕ್ಕೆ ಸಂಕಷ್ಟ ತಂದೊಡ್ಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಷಡ್ಯಂತ್ರ ರೂಪಿಸುತ್ತಿದ್ದಾರೆ ಎಂದರು. ದೇಶದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರಂತೆ ಇದ್ದಾರೆ, ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಕೋಮುವಾದ ಸೃಷ್ಟಿಸುತ್ತದೆ ಎಂದು ಆರೋಪಿಸಿದರು. ಕೂಡಲೇ ಸಿಇಎ ವಾಪಸ್ ಪಡೆಯಬೇಕು, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಬಾಬಾಜನ್ ಮುದೋಳ್, ರಾಜಶೇಖರ್ ಮೆಣಸಿನ್ಕಾಯ್, ಅಷ್ಟಕ ಕುಮಟಾಕರ್, ವಿಜಯ್ ಗುಂಟ್ರಾಳ್ ಸೇರಿದಂತೆ ಇತರರು ಇದ್ದರು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲಿಕೊಪ್ಪ ಗ್ರಾಮದ ವಿಠಲ ನಗರದ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಹೆಚ್.ಆರ್. ಹುರುಳಿ ನಿವೃತ್ತ ಇಂಜಿನಿಯರ್ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾಗಾಣಿ ಮಲ್ಲಪ್ರಭಾ ತೀರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀ ವಿಠಲ ರುಕ್ಮಿಣಿ ದೇವಾಲಯ ಬಹಳಷ್ಟು ವಿಶಿಷ್ಟ ಪೂರ್ಣವಾಗಿದೆ. ರವಿವಾರ ಮುಂಜಾನೆಯ ಶುಭ ಸಮಯದಲ್ಲಿ ಆರಂಭದಲ್ಲಿ ದಿಂಡಿ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಸೋಮವಾರ, ಮಂಗಳವಾರ, ಬುಧವಾರಗಳಂದು ಪೋತಿ ಸ್ಥಾಪನೆ, ಹರಿಪಾಠ, ಕೀರ್ತನೆ, ಪ್ರವಚನ, ಕಾಕದಾರುತಿ, ಭಜನೆಗಳು ಜರುಗಿ ಬುಧವಾರದಂದು ಸಂಜೆ ಪಲ್ಲಕ್ಕಿ ಉತ್ಸವ, ದಿಂಡಿ ಸೋಹಾಳ್ ಹಾಗೂ ರಥೋತ್ಸವ ಮತ್ತು ಮಹಾಪ್ರಸಾದ ಜರುಗುವುದು. ಈ ಮಂಗಳಾರತಿ ಕಾರ್ಯಕ್ರಮದಲ್ಲಿ ಶ್ರೀ ಹೆಚ್.ಆರ್. ಹುರುಳಿ ನಿವೃತ್ತ ಇಂಜಿನಿಯರ್, ತಿಪ್ಪನಗೌಡ ತಿ ಕರಿಗೌಡ್, ದುಂಡನಗೌಡ ಹೆಚ್ ಕರಿಗೌಡ್, ತೀರ್ಥಪ್ಪ ತಳವಾರ್, ಅನ್ನಪ್ಪ ಬನ್ನೂರ್, ದಾಮಣ್ಣಿ ಬೈಲ್ವಾಡ್, ಹುಲಿಗೆಪ್ಪ ಮತ್ತು ವಿಠಲನಗರದ ಸಂತ ಮಾಲಾಧಾರಿಗಳು, ಸಕಲ ಭಕ್ತಾದಿಗಳು ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪೌರಾಯುಕ್ತರ ನೇತೃತ್ವದಲ್ಲಿ ಪ್ಲಾಸ್ಟಿಕ್ ಪಿಸಿಬಿಗಳನ್ನ ಅನಧಿಕೃತವಾಗಿ ಮಾರಾಟ ಮಾಡುತ್ತಿರುವ ಇಬ್ಬರನ್ನ ಹಿಡಿದು ಪ್ಲಾಸ್ಟಿಕ್ ಪಿವಿಸಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮೊಹಮ್ಮದ್ ಅಲಿ ಅಕ್ಬರ್ ಭಗವಾನ್ ಎಂಬ ವ್ಯಕ್ತಿಯಿಂದ ದ್ವಿಚಕ್ರ ವಾಹನ ಹಾಗೂ 25,000 ರೂಪಾಯಿ ಮೌಲ್ಯದ ಕೆಮಿಕಲ್ ಮಿಶ್ರಿತ ಪ್ಲಾಸ್ಟಿಕ್ಗಳನ್ನು ಅಂಗಡಿಗಳಿಗೆ ಸಾಗಾಟ ಮಾಡುತ್ತಿದ್ದ ವೇಳೆ ಅವನಿಗೆ ಹಿಡಿದು ದಂಡ ಹಾಕಿದ್ದಾರೆ. ಮತ್ತೋರ್ವ ಜಸ್ಲೋಕ್ ಸ್ವೀಟ್ ಮಾರ್ಟ್ನಲ್ಲಿ ಸಿಹಿ ತಿಂಡಿ ತಿನಿಸುಗಳನ್ನು ಪ್ಲಾಸ್ಟಿಕ್ ಪಿಸಿಬಿಯಲ್ಲಿ ಹಾಕಿ ನೀಡುತ್ತಿದ್ದವನಿಗೆ ಸಹ ಸೂಕ್ತ ರೀತಿಯಲ್ಲಿ 20,000 ರೂಪಾಯಿ ದಂಡ ಹಾಕಿ ತಕ್ಕ ಪಾಠ ಕಲಿಸಿದ್ರು. ಈ ಕಾರ್ಯಾಚರಣೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಗಳಾದ ಎಸ್ಪಿ ತೊಡ್ಕರ್, ವಿನಾಯಕ್ ಜಾಧವ್ ಪಾಲ್ಗೊಂಡಿದ್ದರು. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಖಂಡಿಸಿ ಯಾದಗಿರಿಯಲ್ಲಿ ಎಐಡಿಎಸ್ಒ ಸಂಘಟನೆ ಪ್ರತಿಭಟನೆ ನಡೆಸಿದೆ. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಮುಸುಕುದಾರಿಗಳನ್ನ ಪತ್ತೆ ಹಚ್ಚಿ ಬಂಧಿಸಬೇಕು, ಹಲ್ಲೆ ಘಟನೆಗೆ ಕುಮ್ಮಕ್ಕು ನೀಡಿದವರನ್ನ ಬಂಧನ ಮಾಡಬೇಕೆಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದ್ದಾರೆ. ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಪ್ರಕರಣವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತದೆ. ಆ ಜಗಳಕ್ಕೆ ರಾಜಕಾರಣ ಬೆರೆಸುತ್ತಿರುವುದು ಕಾಂಗ್ರೆಸ್ನ ಅತ್ಯಂತ ಕ್ಷುಲ್ಲಕ ಮನೋಭಾವ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಜೆಎನ್ಯುನಲ್ಲಿ ನಡೆದ ಘಟನೆಯ ಕುರಿತು ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈ ಪ್ರಕರಣವನ್ನು ಬಿಜೆಪಿ ಪಾರ್ಟಿ ತೀವ್ರವಾಗಿ ಖಂಡಿಸುತ್ತದೆ, ಬಿಜೆಪಿಯು ಈ ಘಟನೆಯ ಬಗ್ಗೆ ತನಿಖೆ ಕೈಗೊಳ್ಳಲು ಸೂಚಿಸುತ್ತದೆ ಎಂದು ಅವರು ಹೇಳಿದರು. ಜೆಎನ್ಯುನಲ್ಲಿ ನಡೆಯುತ್ತಿರುವ ಉಳಿದ ಘಟನೆ ಬಗ್ಗೆ ಸಮಾಜ ಮತ್ತು ಮಾಧ್ಯಮ ಜಾಗೃತಿ ಮೂಡಿಸಬೇಕಿದೆ. ಜೆಎನ್ಯುನಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿದೆ. ನನಗೆ ಬಂದಿರುವ ಮಾಹಿತಿ ಪ್ರಕಾರ ಎರಡು ಗುಂಪುಗಳ ನಡುವೆ ನಡೆದ ಜಗಳ ಇದಾಗಿದ್ದು ಇದರಲ್ಲಿ ಯಾವುದೇ ರಾಜಕಾರಣವಿಲ್ಲ ಎಂದು ಅವರು ಹೇಳಿದರು. ಬಿಜೆಪಿ ಸರ್ಕಾರದ ಕೈವಾಡ ಇದೆ ಎಂಬ ಆರೋಪದ ಕುರಿತು ಮಾಹಿತಿ ನೀಡಿದ ಅವರು, ಬಿಜೆಪಿ ಕೈವಾಡ ಇದೆ ಎಂದು ಸುಳ್ಳು ಹೇಳಿ ಕಾಂಗ್ರೆಸ್ ರಾಜಕಾರಣ ಮಾಡುತ್ತಿದೆ, ಈ ಘಟನೆಯ ಬಗ್ಗೆ ತನಿಖೆ ನಡೆಸುತ್ತೇವೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಜೆಎನ್ಯುದಲ್ಲಿ ಆಗಿರುವಂತಹ ಘಟನೆಯನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸಿದೆ. ಉಚ್ಚತರದ ಎನ್ಕ್ವೈರಿಯನ್ನು ಮಾಡ್ತೀವಿ ಅಂತೂ ಸರ್ಕಾರ ಹೇಳಿದೆ.
ಆ ರೀತಿ ಎನ್ಕ್ವೈರಿನೂ ನಾವು ಮಾಡ್ತೀವಿ. ಅದರ ಜೆ ಎನ್ ಯುದಲ್ಲಿ ಆಗ್ತಿರುವಂಥ ಉಳಿದ ಘಟನೆಗಳ ಬಗ್ಗೆಯೂ ಸಹಿತ ಎಲ್ಲರೂ ಸಹಿತ ಸಮಾಜ ರಾಜಕಾರಣಿಗಳು ವಿಶೇಷವಾಗಿ ಜಾಗೃತಿಯನ್ನು ಮಾಡುವಂಥ ಮಾಧ್ಯಮ ಗಮನ ಹರಿಸಬೇಕು ಅನ್ನುವಂಥ ಆಗ್ರಹ ನಂದಾಗಿದೆ. ಸೋ ಮೆನಿ ಇಲ್ಲಿಗಲ್ ಇಮ್ಮೋರಲ್ ಆಕ್ಟಿವಿಟಿ ಈ ಎಲ್ಲ ಸಂಗತಿಗಳು ಅಲ್ಲಿ ನಡೀತಾ ಇದ್ದಾವೆ. ಬಹುತೇಕ ಅದರದ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಅಲ್ಲಿರುವಂಥ ಎರಡು ಗುಂಪುಗಳಲ್ಲಿ ಆಗಿರುವಂಥ ಜಗಳ ಅದು. ಆ ಜಗಳಕ್ಕೆ ರಾಜಕಾರಣ ಮತ್ತು ಭಾರತ ದೇಶದ ಸರ್ಕಾರ, ಭಾರತ ದೇಶದ ಗೃಹ ಮಂತ್ರಿ, ಭಾರತ ದೇಶದ ಪ್ರಧಾನಮಂತ್ರಿ ಇವ್ರನ್ನ ಎಳತಿರುವಂಥದ್ದು ಕಾಂಗ್ರೆಸ್ಸಿನ ಅತ್ಯಂತ ಕ್ಷುಲ್ಲಕ ಮನೋಭಾವ. ತನಿಖೆ ಮಾಡೇ ಮಾಡ್ತಾ ಇದೀವಿ. ತನಿಖೆ ಯಾರಿಗೋ ಒಬ್ಬರಿಗೆ ಹೊಡೆದ್ರ ಬಡದ್ರ ಏನೋ ಗಾಯಗಾದ್ರ ತನಿಖೆ ನಡೆದೇ ನಡೀತದೆ. ದಟ್ ಆ ತನಿಖೆ ಮುಂದುವರೆದ ಬರೀತದೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.